ರಮೇಶ್ ಬಾಬು ಸರ್, ಬಿ ಟೀಮ್ ಥಿಯರಿ ಅಂತೂ ಹೊಡೆದು ಬಿದ್ದೋಯ್ತು ಸರ್. ಇಲ್ಲಿ ಸಾಂಪ್ರದಾಯಿಕವಾಗಿ ಅವ್ರ ಭದ್ರಕೋಟೆ ಏನಿತ್ತು ಅವ್ರು ಅದನ್ನು ಉಳಿಸ್ಕೋತಾರೆ. ವಿಸ್ತರಣಾವಾದ ಈಗ ಎಕ್ಸ್ಪ್ಯಾಂಡಿಂಗ್ ಟು ನ್ಯೂವರ್ ಟೆರಿಟರೀಸ್, ಅಲ್ಲಿರೋದು ಆಟ ಅಂತ ಇಲ್ಲ. ನಿಜವಾಗೂ ಅಶ್ವಿನ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಫ್ಯಾಕ್ಟ್ ಹೇಳ್ಕೊಂಬಂದು ನಾನು ಮಾತಾಡ್ತೀನಿ, ಬಿ ಟೀಮ್ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಮುಂಚೆ ಮೇಡಮ್ ಅವ್ರಿಗೆ ಒಂದು ಉತ್ತರ ಕೊಡ್ತೀನಿ. ಅವ್ರು ಪದೇ ಪದೇ ದೇಶದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ರಾಷ್ಟ್ರೀಯತೆಗೊಳಿಸ್ತಾ ಇದ್ದಾರೆ, ಅದು ತಪ್ಪು. ಇವರೇನು ಇವತ್ತು ಬಿ ಜೆ ಪಿಯವರು ಆಹಾರ ಭದ್ರತೆ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲ ಕಾರ್ಯಕ್ರಮ ಘೋಷಣೆ ಮಾಡ್ತಾ ಇದ್ದಾರೆ. ಯು ಪಿ ಎ ಅವಧಿನಲ್ಲಿ ಕೊಟ್ಟಂತಹ ಸುಮಾರು 35 ಕಾರ್ಯಕ್ರಮಗಳಿಗೆ ಮರುನಾಮಕರಣ ಮಾಡಿ ಹೆಸರುಗಳನ್ನ ಚೇಂಜ್ ಮಾಡಿ ಇವ್ರು ಓಡಿಸ್ತಾ ಇದ್ದಾರೆ. ಬಿಟ್ಟರೆ ಇವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಯಾವುದೂ ಇಲ್ಲ. ಜನ ಭಾಳ ಬುದ್ಧಿವಂತಿದ್ದಾರೆ, ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ, ಜನ ತೀರ್ಮಾನ ಮಾಡಲಿ, ಅಲ್ಲಿ ಬಿಡ್ತೀನಿ. ಬಟ್ ಸರ್, ಅಲ್ಲಿಗೆ ಕೆಲವರು ಹೇಳ್ತಾರೆ ಪ್ಲಾನಿಂಗ್ ಮಾಡೋದಲ್ಲ ಇಂಪಾರ್ಟೆಂಟು, ಇಂಪಾರ್ಟೆಂಟ್ ಇರೋದು ಎಕ್ಸಿಕ್ಯೂಷನ್ ಅಂತ. ಅದನ್ನ ಇವ್ರು ಮಾಡ್ತಾವ್ರೆ. ನೋ ಸರ್, ಎಕ್ಸಿಕ್ಯೂಷನ್ ನಾವೇ ಮಾಡಿದ್ದು. ಇವತ್ತು ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇಡೀ ದೇಶದಲ್ಲಿ ನೀವು ಲ್ಯಾಂಡ್ ಅಕ್ವಿಷನ್ಗೆ ಫೇರ್ ವ್ಯಾಲ್ಯೂ ಒಂದು ಯಾಕೆ ತಂದಂಥದ್ದು ಕಾಂಗ್ರೆಸ್ ಗೌರ್ಮೆಂಟ್, ಯು ಪಿ ಎ ಸರ್ಕಾರ. ಇವತ್ತು ಇಡೀ ದೇಶದಲ್ಲಿ ರೈತರಿಗೆ ಏನಾದರೂ ಸರಿಯಾದ ಪರಿಹಾರ ಸಿಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ಯು ಪಿ ಎ ಗೌರ್ಮೆಂಟು. ಸೊ ಅದನ್ನು ಇವರು ಬೇರೆ ಬೇರೆ ಥರ ಹೇಳ್ಕೊಳ್ತಾರೆ, ಹೇಳ್ಕೊಳ್ಳಿ. ಅದು ಯಾಕೆಂದರೆ ಇವತ್ತು ನಿಮ್ಗೆ ಇನ್ನೊಂದು ಕಿಸಾನ್ ಸಮ್ಮಾನ್ ಯೋಜನೆ. ನಾನೇ ಈಗ ಲಾಸ್ಟ್ ವೀಕ್ ಒಂದು ಪ್ರೆಸ್ ಮೀಟ್ ಮಾಡಿದೆ. ಸುಮಾರು 92 ಕೋಟಿ ರೂಪಾಯಿ ಇವತ್ತು 42 ಲಕ್ಷ ರೈತರಿಗೆ ಕರ್ನಾಟಕದ ಅಕೌಂಟ್ಗೆ ದುಡ್ಡೇ ಬಂದಿಲ್ಲ. ಅಂದರೆ ಇದು 6,000-4,000 ಸ್ಕೀಮ್ ಅಲ್ಲ, 6,000-4,000 ಸ್ಕೀಮು. ಈ ಥರದ್ದು ಇವರು ಜನಗಳಿಗೆ ಮೋಸ ಮಾಡೋಂಥದ್ದು ಅವ್ರ ಪ್ರೊಫೆಷನ್ನು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೋಲ್ಲ, ಅದು ವೇದಿಕೆ ಬೇರೆ. ನನ್ನ ಸ್ನೇಹಿತರು ಅಶ್ವಿನ್ ಅವರು ಈಗ ಬಿ ಟೀಮ್ ಬಗ್ಗೆ ಉಲ್ಲೇಖ ಮಾಡೋರು ಭಾಳ ಒಳ್ಳೆಯ ವಿಚಾರ ಎತ್ಕೊಂಡ್ರು. ಸನ್ಮಾನ್ಯ ಸಿದ್ದರಾಮಯ್ಯನವರು 2018ರ ಅಸೆಂಬ್ಲಿ ಚುನಾವಣೆಯಲ್ಲಿ ಅಮಿತ್ ಶಾ ರವರು ಕುಮಾರಸ್ವಾಮಿರವರು ಮಹಾರಾಷ್ಟ್ರದ ಒಂದು ಏರ್ಪೋರ್ಟಲ್ಲಿ ಏನಕ್ಕೆ ಭೇಟಿಯಾದರು, ಏನು ವ್ಯವಹಾರ ಆಯಿತು ಅನ್ನೋದನ್ನ ಆವತ್ತಿನ ಚುನಾವಣಾ ಸಂದರ್ಭದಲ್ಲಿ ಎತ್ತರು, ಮೂಲಭೂತವಾಗಿ ಪ್ರಶ್ನೆ ಎತ್ತರು. ಇವತ್ತಿನವರೆಗೂ ಅಮಿತ್ ಶಾ ಆಗಲಿ ಕುಮಾರಸ್ವಾಮಿ ಅವರಿಗೆ ಉತ್ತರ ಕೊಟ್ಟಿಲ್ಲ. ನನ್ನ ಸ್ನೇಹಿತರು ಹೇಳಿದ್ರು ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತೇಳಿ. ಕಳೆದ 3-4 ತಿಂಗಳ ಹಿಂದೆ ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಚುನಾವಣೆ ಆಯಿತು. ಯಾರು ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡಿದ್ದಾರೆ, ಯಾರು ಆ ಕ್ಯಾಂಡಿಡೇಟ್ನ ಬಿ ಜೆ ಪಿಯವ್ರ ಜೊತೆ ಹೋಗಿ ಮೇಯರು ಡೆಪ್ಯೂಟಿ ಮೇಯರ್ ಆಗಿದೆ ಅಂತ ಇಡೀ ದೇಶ ನೋಡಿದೆ. ಅದು ಒಂದು ಕಡೆ. ಕಳೆದ ಒಂದು ವಾರದಿಂದ ನಿಮ್ಮ ಮಾಧ್ಯಮದಲ್ಲಿ 4 ದಿನದಿಂದ ನಿಮ್ಮ ಮಾಧ್ಯಮದಲ್ಲೇ ಚರ್ಚೆ ಮಾಡಿದ್ದೇನೆ. ಅಶ್ವಿನ್ ಮೇಡಮ್ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಕಳೆದ ಉಪಚುನಾವಣೆ ಕುಮಾರಸ್ವಾಮಿರವರು ಚಲುವರಾಯಸ್ವಾಮಿರವರು ಅಸೆಂಬ್ಲಿಗೆ ಆಯ್ಕೆಯಾದ ನಂತರ ಏನು ಪಾರ್ಲಿಮೆಂಟ್ಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಮಂಡ್ಯ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಅನಿತಾ ಕುಮಾರಸ್ವಾಮಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ, ಸನ್ಮಾನ್ಯ ಪುಟ್ಟರಾಜರವರು ಮಂಡ್ಯ ಪಾರ್ಲಿಮೆಂಟ್ ಕ್ಷೇತ್ರದ ಅಭ್ಯರ್ಥಿ. ಅವತ್ತು ಬಿ ಜೆ ಪಿ ಜೊತೆ ಇವರೇನು ಒಡಂಬಡಿಕೆ ಮಾಡ್ಕೊಂಡ್ರು, ಏನು ಚುನಾವಣೆ ಆಯಿತು, ದೇಶ ನೋಡಿದೆ. ಅದ್ರ ಬಗ್ಗೆ ಚರ್ಚೆಗೆ ಹೋಗೋದಿಲ್ಲ. ಇವತ್ತು ಸಹ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಒಂದು ಹಿಡನ್ ಅಜೆಂಡಾ ಕಾರಣಕ್ಕೋಸ್ಕರ ಅಮಿತ್ ಶಾ ರವರು ಮಂಡ್ಯದಲ್ಲಿ JDS ವಿರುದ್ಧ ಮಾತಾಡೋಂಥ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿರವ್ರದ್ದು JDSನವ್ರದ್ದು ಸಂಪೂರ್ಣ ಸಹಮತ ಇದೆ. ಈ ರಾಜ್ಯದಲ್ಲಿ ಇವರೇನು ಬಿ ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಜನಗಳ ಮನಸ್ಸೆಲ್ಲ ದೂರ ಹೋಗಬೇಕು ಅನ್ನೋ ಕಾರಣಕ್ಕೆ ಇದು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಬಿಟ್ಟರೆ, ಚರ್ಚೆ ಮಾಡ್ತಾ ಇದ್ದಾರೆ ಬಿಟ್ಟರೆ, ಟೀಕೆ ಮಾಡ್ತಾ ಇದ್ದಾರೆ ಬಿಟ್ಟರೆ, ವಾಸ್ತವ ನೆಲೆಗಟ್ಟಿನಲ್ಲಿ ಇವರು ಅಡ್ಜಸ್ಟ್ಮೆಂಟಲ್ಲಿ ಹೋಗ್ತಾ ಇದ್ದಾರೆ. ಕರ್ನಾಟಕ ಅಸೆಂಬ್ಲಿನಲ್ಲಿ ನೀವು ಕೌನ್ಸ್ಲೇಟರ್ ಆ್ಯಕ್ಟ್ ಬಿಲ್ ಪ್ರೊಡ್ಯೂಸ್ ಆದಾಗ JDSನವರು ಅದಕ್ಕೆ ಸುಮ್ಮನೆ ಕೂತಿದ್ರು, ವಿರೋಧನೂ ಮಾಡಲಿಲ್ಲ, ಸಪೋರ್ಟು ಮಾಡಲಿಲ್ಲ. ಈ ಥರದ ಅನೇಕ ಕಾಯ್ದೆಗಳು ಬಂದಾಗ ಬಿ ಜೆ ಪಿ ಪರವಾಗಿ ನಡ್ಕೊಂಡಿದ್ದಾರೆ ಬಿಟ್ಟರೆ ಇವ್ರು ಯಾವತ್ತೂ ಸಹ BJP ವಿರುದ್ಧವಾಗಿ ಮಾತಾಡಿಲ್ಲ. ಅದೆಲ್ಲ ಯಾಕೆ? ದೇವೇಗೌಡರ ಬಗ್ಗೆ ಅತೀವವಾದಂಥ ಗೌರವ ಇಟ್ಕೊಂಡು ಮಾತಾಡ್ತೀನಿ. ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ನೀವೇನು ಮಾಡಿದ್ರಿ? ಡೆಲ್ಲಿಗೆ ಹೋದ್ರಿ, ಯಾರ ಜೊತೆ ಮೀಟಿಂಗ್ ಭಾಗವಹಿಸಿದ್ರಿ? ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಆದಾಗ, ಈ ದೇಶದ ಉಪರಾಷ್ಟ್ರಪತಿ ಚುನಾವಣೆ ಆದಾಗ ಏನು ಮಾಡಿದ್ರಿ? ಸೊ ಜನ ಭಾಳ ಬುದ್ಧಿವಂತಿದ್ದಾರೆ. JDS ಹೇಳೋದೊಂದು ಮಾಡೋದೊಂದು ಮಾಡಿ ಬಿ ಟೀಮ್ ಇನ್ಯಾರಿಗೋ ವರ್ಷಕ್ಕೋದ್ರೆ ಅದಾಗೋದಿಲ್ಲ. ನಿಮ್ಮಿಬ್ಬರನ್ನೂ ಟೀಕೆ ಮಾಡಿಬಿಟ್ರಲ್ಲ, ಮಾಡಲಿ. ನಾನು ದಟ್ ಇಸ್ ವಾಟ್ ನಾನು ಅದೇ ಸ್ಟ್ರಾಟಜಿ ಅವ್ರದ್ದು. ಯಾಕೆಂದರೆ ಜನಕ್ಕೆ ಅರ್ಥ ಆಗ್ತಾ ಇದೆ BJP ಯಾರ ಜೊತೆ, BJP ಜೊತೆ ಯಾರು ಬಿ ಟೀಮ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಅರ್ಥ ಆಗಿದೆ. ಅದನ್ನು ಜನರ ದಿಕ್ಕು ತಪ್ಪಿಸೋ ಹಿನ್ನೆಲೆಯಲ್ಲಿ ಇವತ್ತು ಮಂಡ್ಯದಲ್ಲಿ JDS ವಿರುದ್ಧ ಮಾತಾಡಿರ್ತಕ್ಕಂಥದ್ದು ಇಟ್ ಈಸ್ ಎ ಹಿಡನ್ ಅಜೆಂಡಾ ಆಫ್ ದ BJPನವರು ಸಂಘ ಪರಿವಾರದಿಂದ ಬಂದಿರತಕ್ಕಂಥ, ಕೇಶವ ಕೃಪದಿಂದ ಬಂದಿರತಕ್ಕಂಥ ನಿರ್ದೇಶನಗಳಿಗೆ ಅನುಗುಣವಾಗಿ ಮಂಡ್ಯದಲ್ಲಿ JDSನ ಟೀಕೆ ಮಾಡಿದರೆ ಬಿಟ್ಟರೆ JDSು BJP ಜೊತೆಲಿ ಕಾಲಿಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಇನ್ನೂ ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಭಾಳ ಪ್ರಜ್ಞಾಪೂರ್ವಕವಾಗಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಬರುವಂಥ ಅಸೆಂಬ್ಲಿ ಚುನಾವಣೆಯಲ್ಲಿ BJP ಸೂಚಿಸುವಂಥ 35-40 ಕಡೆ ಕ್ಯಾಂಡಿಡೇಟ್ ಹಾಕೋದಕ್ಕೂ ಸಹ JDS ರೆಡಿಯಾಗಿದೆ. ಇದು ಸಹ ವಾಸ್ತವ, ಚರ್ಚೆ ಆಗುತ್ತೆ, ಆಚೆ ಬರುತ್ತೆ. BJP ಬಿ ಟೀಮ್ ಅಂತ ಯಾರಂತ ಜನಕ್ಕೆ ಗೊತ್ತಿದೆ, ಜನ ತೀರ್ಮಾನ ಮಾಡ್ತಾರೆ. ಇವ್ರಿಗೆ ಮೈಸೂರು ಪಾಲಿಕೆನಲ್ಲಿ ಬೇರೆ ಸಂದರ್ಭದಲ್ಲಿ ಇವ್ರು ಮೇಯರ್ ಆಗ್ಬೇಕಾದ್ರೆ ಕಾಂಗ್ರೆಸ್ ಜೊತೆ ಬರ್ತಾರೆ, ಕಳೆದ ಸಾರಿ ಕಾಂಗ್ರೆಸ್ಗೆ ಮೇಯರ್ ಕೊಡಬೇಕು ಅಂದರೆ BJP ಜೊತೆ ಹೋಗ್ತಾರೆ. ಇದು ಜೆಡಿಎಸ್ ಪಕ್ಷದ ಸ್ಟ್ಯಾಂಡ್ ಅದು ಇಟ್ ಇಸ್ ಅಪರ್ಚುನಿಸ್ಟಿಕ್ ಪೊಲಿಟಿಕ್ಸ್ ಅಲ್ವಾ? ನೋ 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 ಅದಲ್ಲ ಅವಕಾಶವಾದ. ನೋ 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 ಸರ್, ಅವಕಾಶ ಈಗ ಒಂದು ನಿಮಿಷ ನಿಖಿಲ್ ಅವರೇ, ನಿಮ್ಮ ಅವಕಾಶವಾದ ಜನಕ್ಕೆ ಗೊತ್ತಾಗ್ಲಿ. ಯಾರು ಎ ಟೀಮು ಬಿ ಟೀಮು ಜನ ತೀರ್ಮಾನ ಮಾಡ್ತಾರೆ. ಆಯ್ತು, ಹಂಗಾರೆ ನಾನು ನಿಮಗೆ ಇನ್ನೊಂದು ಕೇಳ್ತೀನಿ ಸರ್. ನೀವು ಒಂದು ಥಿಯರಿ ಹೇಳಿದ್ರಿ, ಇವ್ರು ಏನು ಹೇಳಿಕೆ ಕೊಡ್ತಾರೆ, ಇವ್ರು ಏನು ಟೀಕೆ ಮಾಡ್ತಾರೆ, ಇದರಲ್ಲೂ ಒಂದು ಸ್ಟ್ರಾಟಜಿ ಇದೆ. ಅಂದ್ರೆ ನೀವು ಕುಮಾರಸ್ವಾಮಿ ಅವರು ಟೀಕೆ ಮಾಡ್ತಿದ್ರಲ್ಲ ಆರ್ ಎಸ್ ಎಸ್ ನ, ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ರು ಬಿಜೆಪಿಯನ್ನ, ಅದೂ ಸ್ಟ್ರಾಟಜಿ ಅಂತ. 100% ನೋ ಡೌಟ್ ಇನ್ ದಟ್, ನೋ ಡೌಟ್ ಇನ್ ದಟ್. ಸಿ ನೋಡಿ, ನೀವು ಆಯಾ ಸಂದರ್ಭ ಹೇಳಿಕೆ ಕೊಡೋದು ಬೇರೆ, ಐಡಿಯಾಲಜಿ ಇಟ್ಕೊಂಡು ಹೋಗೋದು ಬೇರೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಸಹ 40 ವರ್ಷಗಳ ಕಾಲ ಜನತಾ ಪರಿವಾರದಲ್ಲಿ ಇದ್ದವನು. ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ದೇಶದ ಮಟ್ಟದಲ್ಲಿ ಬೆಳ್ಕೊಳ್ಳೋದಕ್ಕೆ ಲೋಕನಾಯಕ ಜಯಪ್ರಕಾಶ್ ಕಾರಣ. ಅವರು ಆವತ್ತು ಜನತಾ ಪರಿವಾರ ಮಾಡಿ ಜನಸಂಘವನ್ನು ಒಳಗಡೆ ತಗೊಂಡ್ಬಂದು ಅವ್ರಿಗೆ ಶಕ್ತಿ ತುಂಬಿದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಬೆಳ್ಕಂತು. ಕರ್ನಾಟಕದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿನವರು ಯಡಿಯೂರಪ್ಪ ಜೊತೆ ಹೋಗಿದ್ರಿಂದ ಇಲ್ಲಿ ಬಿಜೆಪಿ ಬೆಳ್ಕಂತು. ಅದರಲ್ಲಿ ತಪ್ಪೇನಿದೆ? ನೀವು ಅವಕಾಶವಾದ ರಾಜಕಾರಣ ಪ್ರಶ್ನೆ ಬೇರೆ. ದೇವೇಗೌಡರ ಐಡಿಯಾಲಜಿ ಯಾರು ಪ್ರಶ್ನೆ ಮಾಡಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರು ಇವತ್ತು ಅವರ ಐಡಿಯಾಲಜಿ, ಅವ್ರ ಕಮಿಟ್ಮೆಂಟ್, ನೋಬಡಿ ವಿಲ್ ಕ್ವಶ್ಚನ್. ಬಟ್ ಕುಮಾರಸ್ವಾಮಿ ಅವ್ರದ್ದು ಅವಕಾಶವಾದ ರಾಜಕಾರಣ, ಅದು ಜನಕ್ಕೆ ಗೊತ್ತಾಗುತ್ತೆ. ಆಯ್ತು ಅಶ್ವಿನ್ ಅವರೇ, ನೋಡಿಯಪ್ಪ ನೀವೇ ಬಿ ಟೀಮ್. ಕಡೆಗೆ ಬಿಜೆಪಿ ಅವ್ರು ಒಪ್ತಾರೋ ಬಿಡ್ತಾರೋ, ಕಾಂಗ್ರೆಸ್ ಅವರಂತೂ ಹೇಳೋದು ಅದೇನೆ. ಲಾಸ್ಟ್ ಟೈಮ್ ಏನಾಯ್ತು, ಹಿಂಗೆ ಹೇಳಿದ್ರ ಒಂದಷ್ಟು ಪರ್ಸೆಂಟೇಜ್ ವೋಟ್ ಶೇರ್ ಕಮ್ಮಿ ಆಗೋಯ್ತು. ಆ ವೋಟ್ ಶೇರ್ ಅಲ್ಲಿ ಸೀಟ್ ಶೇರ್ ಎಷ್ಟು ಕಮ್ಮಿ ಆಯ್ತು ಅಂತ ನಿಮಗೆ ಗೊತ್ತಿದೆ. ಈಗ್ಲೂ ನೀವು ಬಿ ಟೀಮ್ ಅಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೋದು? ನೋಡಿ, ನಾವು ಅವ್ರು ಮಾಡೋದು ಮಾಡ್ಬಿಟ್ರು ಬಿಜೆಪಿ ಅವರು. ಅವರು ಹೇಳ್ಬಿಟ್ರು ನಮ್ಗೆ ಇಬ್ರು ಬಿ ಟೀಮ್ ಅಲ್ಲ ಅಂತ. ನೀವ್ ಹೇಳ್ತೀರಿ ಮಂಡ್ಯನಲ್ಲಿ ಕಾಂಗ್ರೆಸ್ ಬಿಜೆಪಿ, ಕಾಂಗ್ರೆಸ್ ಬಿ ಟೀಮ್. ನೀವ್ ಹೇಳ್ತೀರಿ ಮಂಡ್ಯನಲ್ಲಿ ಅಭ್ಯರ್ಥಿ ಆಗ್ತಾರೆ, ತಗೊಂಡ್ಬಿಡ್ತಾರೆ. ಕಾಂಗ್ರೆಸ್ ಅವ್ರು ಹೇಳ್ತಾರೆ ರಾಜ್ಯವ್ಯಾಪಿ ನೀವು ಬಿ ಟೀಮ್, 35 ಅಭ್ಯರ್ಥಿಗಳು ಹಾಕಕ್ ರೆಡಿ ಇದ್ದೀರಿ ನೀವು. ಇಲ್ಲ, ನಾವೇನಾದ್ರೂ ಬಿ ಟೀಮ್ ಆಗಿ ಏನಾದ್ರೂ ಕೆಲಸ ಮಾಡ್ಬೇಕು ಅಂದಿದ್ರೆ ಕುಮಾರಣ್ಣವ್ರು ಇವತ್ತು ಇಡೀ ಕರ್ನಾಟಕ ಸುತ್ತ ಅವಶ್ಯಕತೆ ಇರಲಿಲ್ಲ. ಮನೇಲಿ ಕೂತಿದ್ರು ನಮ್ಮ ಒಂದು ಸಂಘಟನೆ ಶಕ್ತಿನಲ್ಲಿ 35ರಿಂದ 40 ಸೀಟು ಗೆದ್ಕೊಳ್ಬೋದಿತ್ತು ಅಂತ ಕುಮಾರಣ್ಣನು ಹೇಳಿದ್ದಾರೆ. ಬಿ ಟೀಮ್ ಆಗಿ ಕೆಲಸ ಮಾಡೋದಾಗಿದ್ರೆ ನಾವು 123 ಕ್ಷೇತ್ರದಲ್ಲಿ ಈ ಸಲ ಸಾಧಿಸಲೇಬೇಕು ಗೆಲುವನ್ನ ಅಂತ ಹೇಳಿ ನಾವು ಕಳೆದ 3 ವರ್ಷಗಳಿಂದ ತುಂಬಾ ಕಷ್ಟಪಟ್ಟು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದಾರೆ ಕುಮಾರಣ್ಣ ಅವರು. ಮತ್ತೆ ನಾನು ಕಾಂಗ್ರೆಸ್ ಮಿತ್ರರಿಗೆ ಅವಾಗ್ಲೇ ನಾನು ಹೇಳಿದ್ದೀನಿ ಒಂದು ಮಾತು, ಮಂಡ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ಗೆ ಬಿಜೆಪಿಯವರು ಬಿ ಟೀಮ್ ಆಗಿ ಕೆಲಸ ಮಾಡಿರೋಂಥ ಉದಾಹರಣೆಗಳಿದೆ ಅಂತ ನಾನು ಹೇಳಿರೋದು. ಬೇರೆ ಬೇರೆ ಆ ಒಂದು ಸ್ಥಳೀಯ ಚುನಾವಣೆಗಳಲ್ಲಿ ಅದು ಬೇರೆನೆ ಬಿಡಿ, ಒಂದು ಆಪರ್ಚುನಿಟಿ ಇದ್ದಾಗ ಅದು ಅಲ್ಲಿದ್ದು ಏನಿರುತ್ತೆ ಸ್ಥಳೀಯವಾಗಿ ಅದು ಒಪ್ಪಂದ ಮಾಡ್ಕೊಳ್ತಾರೆ. ಮತ್ತೆ ಕುಮಾರಣ್ಣ ಅವ್ರು ಬಿ ಟೀಮ್ ಆಗಿದ್ದಿದ್ರೆ BL ಸಂತೋಷ್ ಅವ್ರಿಗೆ ಏನಕ್ಕೆ ಮಾತಿನ ವಾಗ್ವಾದ ಆಗುತ್ತೆ? RSS ಅವ್ರನ್ನ ಏನಕ್ಕೆ ಧಿಕ್ಕರಿಸ್ತೀವಿ? ನೋಡಿ ಇವಾಗ ನೋಡಿ, ಇಲ್ಲೇ ನಿಮಗೆ ಗೊತ್ತಾಗುತ್ತೆ ಕಾಂಗ್ರೆಸ್ ಅವ್ರಿಗೆ ಎಷ್ಟು ಭಯ ಆಗಿದೆ ಅಂತ. ಎಲ್ಲಿ ನಾವು ಹಳೆ ಮೈಸೂರು ಭಾಗದಲ್ಲಿ ನಾವು ಎಷ್ಟು ವಿಧಾನ ಏನು ಒಂದು ಶಾಸಕ ಸ್ಥಾನಗಳನ್ನ ಕಳ್ಕೊಬಿಡ್ತೀವಿ ಅನ್ನೋ ಭಯ ಇವಾಗ್ಲೂ ಕಾಡ್ತಿದೆ. ಯಾಕೆಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ JDS ತುಂಬ ಶಕ್ತಿಶಾಲಿಯಾಗಿ ಹಳೆ ಮೈಸೂರು ಭಾಗದಲ್ಲಿ ಇದೆ. ನಾವೇನಾದರೂ ಈಗ ನಾವು ದಳದವ್ರು ಹೇಳಿದ್ರು ಅಂತ ಹೇಳಿ ಕಾಂಗ್ರೆಸ್ ಅವರು ಬಿ ಟೀಮ್ ಅಂತ ಹೇಳ್ಬಿಟ್ರೆ ನಮಗೂ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ, ಜನಗಳಿಗೂ ಗೊತ್ತಾಗುತ್ತೆ ಏನು ಅಂತ ಅನ್ನೋ ಒಂದು ಭಯ ಇದೆ. ನೋಡಿ, ಲಕ್ಷ್ಮಿ ಮೇಡಮ್ ಇಂದ ಚರ್ಚೆ ಶುರು ಮಾಡಿದ್ವಿ, ಲಕ್ಷ್ಮಿ ಮೇಡಮ್ ಇಂದಾನೆ ಕೊನೆ ಮಾಡೋಣ. ಮೇಡಮ್, ಸ್ಟ್ರಾಟಜಿ ನೋಡಿ ಮೇಡಮ್, ಹನುಮಂತನ ಸಂಕೀರ್ತನ ಯಾತ್ರೆ ಅಂತ ಒಂದು ನಡೆಯುತ್ತೆ ಮಂಡ್ಯನಲ್ಲಿ. ಏನು ಅದ್ದೂರಿ, ಏನು ಅಬ್ಬರ, ಏನು ಆಡಂಬರ, ಅಬ್ಬಬ್ಬ ವೈಭವ. ಮತ್ತೆ ಶ್ರೀರಂಗಪಟ್ಟಣ ಮಸೀದಿ, ಆ ಮಸೀದಿ ಸುತ್ತಮುತ್ತ ನಡೆದಂಥ ಒಂದು ಅಭಿಯಾನ, ಆ ಅಭಿಯಾನದಲ್ಲಿ ಸಂಘ ಪರಿವಾರದ ಪಾಲ್ಗೊಳ್ಳುವಿಕೆ, ಅದರ ಒಂದು ಪ್ರಮಾಣ ಯಾವ ಪ್ರಮಾಣಕ್ಕೆ ತಗೊಂಡೋದ್ರಿ ಅದು ಇನ್ನೊಂದು. ರಾಮನಗರದಲ್ಲಿ ರಾಮ ಮಂದಿರ, ಸುಗ್ರೀವ ಬಂದಿದ್ದ, ಅದು ಸುಗ್ರೀವ ಅದು ಏನದು ರಣ ಹದ್ದುಗಳ ಕಲ್ಚರು, ಸುಗ್ರೀವನ ಅದು ವಂಶಸ್ಥರು, ಹೀಗೆ ಹಾಗೆ ಏನೇನೋ ಥಿಯರಿಗಳು. ಈ ಸ್ಟ್ರಾಟಜಿ ಇಟ್ಕೊಂಡು ನಾನು ಅದಕ್ಕೆ ಮತ್ತೆ ಕೇಳಿದೆ, ಜಾತಿ ಆಧಾರಿತ ರಾಜಕಾರಣ ನಡೆಯುವಂಥ, ಅತಿ ಹೆಚ್ಚು ನಡೆಯುವಂಥ ಈ ಪ್ರದೇಶದಲ್ಲಿ ನೀವು ಧರ್ಮವನ್ನು ತರ್ತಿದ್ದೀರಿ, ಉಪಯೋಗ ಆಗುತ್ತಾ? ಒಂದು ಇನ್ನೊಂದು ಕೇಳಿಬಿಡ್ತೀನಿ ಮೇಡಮ್, ಇವತ್ತು ಹೇಳಿದ್ರು ಅಮಿತ್ ಶಾ ಅವರು ನಮಗೆ ಒಂದು ಸ್ಪಷ್ಟ ಬಹುಮತ ಕೊಡಿ, ಈ ಪ್ರದೇಶದಲ್ಲೂ ಕೊಡಿ, ರಾಜ್ಯದಲ್ಲೂ ಕೊಡಿ, ನೀವು ನೋಡಿ ನಾವು ಡಬಲ್ ಇಂಜಿನ್ ಸರ್ಕಾರ ಮಾಡ್ತೀವಿ ಅಂತ. ಈಗಲೂ ಡಬಲ್ ಇಂಜಿನೇ ಇರೋದು. ವಿಪಕ್ಷಗಳು ಬಿಡಿ, ಜನ ಕೇಳೋದಿಲ್ವಾ ನಿಮ್ಮನ್ನ? ಈಗಿದ್ದಾಗ ಏನಪ್ಪ ಮಾಡಿದ್ರಿ ಅಂತ ಸರ್. ನಾವು ಮೊದಲನೇದಾಗಿ ನೀವು ಹೇಳಿದಿನ ಮೊದಲನೇ ವಿಚಾರಕ್ಕೆ ಬರ್ತೇನೆ. ನಮ್ಮ ದೇಶದ ಅಸ್ಮಿತೆ, ನಮ್ಮ ದೇಶದ ಅಡಿಪಾಯ ನಿಂತಿರೋದೇ ಸನಾತನ ಧರ್ಮದ ಮೇಲೆ. ನಾವು ಅದನ್ನು ಉಳಿಸ್ಕೋಬೇಕು. ಪೌರಾಣಿಕವಾಗಿ ಕೆಲವೊಂದು ನೀವು ಹೇಳ್ತೀರಾ ರಾಮಾಯಣ ಮಹಾಭಾರತ ಒಂದು ಕೇವಲ ಕಾಲ್ಪನಿಕ ಅನ್ನೋದನ್ನ ಹೇಳಿ ಒಪ್ಕೊಳ್ತೀರಾ? ಅದು ನಮ್ಮ ದೇಶದ ವಿಶ್ವದ ಎರಡು ತುಂಬಾ ಅದ್ಭುತವಾದಂತಹ ಕಾವ್ಯಗಳು, ಮತ್ತೆ ಅಷ್ಟೊಂದು ಸೃಜನಶೀಲತೆ ದೇಶದ ಬೇರೆ ಪ್ರಪಂಚದ ಬೇರೆ ಯಾವ ಭಾಷೆಗಳಲ್ಲೂ ಇಲ್ಲ ಅಂತ ಪ್ರಪಂಚದ ವಿವಿಧ ಮೇಧಾವಿಗಳೇ ಒಪ್ಪಿಕೊಂಡಿದ್ದಾರೆ. ಸೊ ಪೌರಾಣಿಕತೆ ಆಧಾರದ ಮೇಲೆ ರಾಮನಿಗೂ ರಾಮದೇವರ ಬೆಟ್ಟಕ್ಕೂ ನಾವು ಸಂಬಂಧ ಇದೆ, ಅಲ್ಲಿ ನಾವು ರಾಮ ಮಂದಿರವನ್ನ ನಿರ್ಮಾಣ ಮಾಡ್ತೀವಿ ಅನ್ನೋದ್ರಲ್ಲಿ ತಪ್ಪೇನು? ಹನುಮ ಜಯಂತಿಯ ಮುಖಾಂತರ ಸಮಾಜದಲ್ಲಿ ಸೌಹಾರ್ದತೆಯನ್ನ ಕಾಪಾಡ್ತೇವೆ, ಜನರನ್ನೆಲ್ಲ ಒಂದೇ ಒಂದು ಸೂರಿನಡಿ ಕರ್ಕೊಂಡ್ ಬರ್ತೇವೆ, ಜನರಲ್ಲಿ ಒಂದು ಧಾರ್ಮಿಕ ಭಾವನೆಯನ್ನ ಮೂಡಿಸ್ತೇವೆ ಅನ್ನೋದ್ರಲ್ಲಿ ತಪ್ಪೇನು? ಅದು ನಮ್ಮ ಅಡಿಪಾಯವೇ ಆಗಿರುವಾಗ ನಮ್ಮ ಒಂದು ಅಸ್ಮಿತೆ, ನಮ್ಮ ಒಂದು ಅಳಿವೆ ಉಳಿವಿನ ಪ್ರಶ್ನೆಯೇ ಸನಾತನ ಧರ್ಮ. ನಾವು ಅದನ್ನ ಮುಂದಿಟ್ಕೊಂಡು ಹೋಗುವಾಗ ಅದ್ರಲ್ಲಿ ತಪ್ಪೇನಿದೆ? ನಾವು ಅದನ್ನ ರಾಜಕೀಯದ ಭಾಗವಾಗಿ ಮಾಡ್ತಾ ಇಲ್ಲ, ಸಮಾಜದಲ್ಲಿ ಸೌಹಾರ್ದತೆಯನ್ನ ಕಾಪಾಡುವ ಭಾಗವಾಗಿ ಮಾಡ್ತಾ ಇರೋದು. ಎಲ್ಲದಲ್ಲೂ ರಾಜಕಾರಣವನ್ನ ಸೆಕೆಂಡ್ ಪಾರ್ಟ್ ಬಂದ್ಬಿಡಿ ಮೇಡಮ್, ನಂತರ ಟೈಮ್ ಇರೋದು ಕಡಿಮೆ. ಈಗ ನೀವ್ ಹೇಳಿದ್ರಿ ಸ್ವಚ್ಛ ಆಡಳಿತ ಕೊಡ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದೀರಿ, ಇದನ್ನ ಕೆಣಕೋದಿಲ್ವಾ ವಿಪಕ್ಷಗಳು? ಅವ್ರ ಪರವಾಗಿ ನಾನು ಕೇಳ್ತೀನಿ ಅನ್ಕೊಂಡ್ಬಿಡಿ. ಸರ್ಕಾರ ತುಂಬಾ ಯಶಸ್ವಿಯಾಗಿ ಸರ್ಕಾರವನ್ನ ಆಡಳಿತವನ್ನ ನಡೆಸ್ತಾ ಇರೋದ್ರಕ್ಕೆ ಉಲ್ಲೇಖ ಇದೆ, ಸಾಕ್ಷಿ ಎಲ್ಲ ಜನರ ಮುಂದೆ ಇದೆ. ನಾವು ಜನಪರ ಕಾರ್ಯಕ್ರಮಗಳನ್ನ ತಗೊಂಡ್ಬಂದಿದ್ದೀವಿ, ರೈತ ಪರ ಕಾರ್ಯಕ್ರಮಗಳನ್ನ ತಂದಿದ್ದೇವೆ, ಸ್ತ್ರೀ ಪರ ಕಾರ್ಯಕ್ರಮಗಳನ್ನ ತಂದಿದ್ದೇವೆ, ಸ್ತ್ರೀ ಶಕ್ತಿ ಸಂಘಟನೆಗಳನ್ನ ಪ್ರಬಲಗೊಳಿಸಿದ್ದೇವೆ, ಜನರನ್ನ ಸಬಲೀಕರಣಗೊಳಿಸಿದ್ದೇವೆ, ಯುವಕರನ್ನ ಸಬಲೀಕರಣಗೊಳಿಸಿದ್ದೇವೆ, ಆಹಾರ ಭದ್ರತೆಯನ್ನ ಒದಗಿಸಿದ್ದೇವೆ, ಆರೋಗ್ಯ ಭದ್ರತೆಯನ್ನ ಒದಗಿಸಿದ್ದೇವೆ, ಎಲ್ಲದಕ್ಕಿಂತ ಹೆಚ್ಚಾಗಿ ದೇಶದ ಆಂತರಿಕ ಭದ್ರತೆಯನ್ನ ಕಾಪಾಡ್ಕೊಂಡಿದ್ದೇವೆ, ದೇಶದ ಒಂದು ಇಮೇಜ್ ಅನ್ನ ಅಸ್ಮಿತೆಯನ್ನ ಪ್ರಪಂಚದಾದ್ಯಂತ ನಾವು ಇಟ್ಕೊಂಡಿದ್ದೇವೆ. ಇವತ್ತು ವಿಶ್ವದ ದೊಡ್ಡಣ್ಣ ಆಗಿ ನಮ್ಮ ದೇಶವನ್ನ ನೋಡ್ತಾ ಇದ್ದಾರೆ. 21ನೇ ಶತಮಾನ ಭಾರತದ ಶತಮಾನ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಜ್ವಲಂತ ಸಾಕ್ಷಿಯಾಗಿ ಭಾರತ ದೇಶ ನಿಂತಿದೆ. G20 ಅಧ್ಯಕ್ಷೀಯ ಸ್ಥಾನವನ್ನ ಪಡೆದುಕೊಂಡು ಇಡೀ ಪ್ರಪಂಚದಲ್ಲಿ ನಮ್ಮದೇ ಆದಂತಹ ಒಂದು ನ್ಯಾರೇಟಿವ್ ನ ಫಿಕ್ಸ್ ಮಾಡುವಷ್ಟು ಬಲ ನಮ್ಮ ದೇಶಕ್ಕೆ ಬಂದಿದೆ. ಮೊದ್ಲೆಲ್ಲ ಇತ್ತು, ವಿದೇಶಾಂಗದಲ್ಲಿ ನಿರ್ಲಿಪ್ತ ನೀತಿಯನ್ನ ನಾವು ಕಾಪಾಡ್ಕೊಳ್ತಾ ಇದ್ವಿ, ಈಗ ನಾವು ಬಹು ಜೋಡಣೆ ನೀತಿಯನ್ನ ನೋಡ್ಕೊಂಡ್ ಬಂದಿದ್ದೀವಿ. ನಾವು ರಷ್ಯಾಕ್ಕೂನು ಹೇಳ್ತಿರೋದೇನು ಅಂದ್ರೆ ಯಶಸ್ಸಿರ್ಬೇಕಾರೆ ಮತ್ತೊಮ್ಮೆ ಭರವಸೆ ಕೊಡೋದ್ರಲ್ಲಿ ತಪ್ಪೇನು? ಈ ದೇಶ ಸನಾತನ ಧರ್ಮದ ಒಂದು ಅಡಿಪಾಯದ ಮೇಲೆ ನಿಂತಿರುವಂಥದ್ದು, ಹಾಗಾಗಿ ಇದನ್ನ ರಾಜಕೀಯ ಜೊತೆ ಬೆರೆಸೋದು ಬೇಡ, ನಾವಿದನ್ನ ಒಂದು ವಿಷಯವಾಗಿ ಸಾಮಾಜಿಕ ವಿಷಯವಾಗಿ ಉಲ್ಲೇಖಿಸೋದ್ರಲ್ಲೂ ತಪ್ಪೇನು? ನೀವು ಕೇಳ್ತಿದ್ದೀರಿ ಹೀಗೆ. ಆದ್ರೆ ನಂತರ ಸಮಯ ಇದ್ದಿದ್ದಷ್ಟೇ ಅಶ್ವಿನ್, 30 ಸೆಕೆಂಡ್ಸ್ ಮೇಡಮ್ ಅವ್ರು ಇವಾಗಲೂ ಅವರು ಏನಾಗಿದೆ ನಮ್ಮ ಸ್ಥಳೀಯವಾಗಿ ನೀವು ಚರ್ಚೆ ಮಾಡಿ, ಸ್ಥಳೀಯ ಮಟ್ಟದಲ್ಲಿ ನಮ್ಮ ರಾಜ್ಯ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಸತ್ತು ಹೋಗಿದೆ. ಡಬಲ್ ಇಂಜಿನ್ ಸರ್ಕಾರ ಅಂತಿದ್ದೀರಾ. ಬೆಳಗಾಮಲ್ಲಿ ಏನಾಯಿತು? 865 ಹಳ್ಳಿಗಳು ನಮಗೆ ಸೇರ್ಬೇಕಂತ ಮಹಾರಾಷ್ಟ್ರ ಸರ್ಕಾರ ನಿರ್ಣಯ ಕಂಡುಕೊಂಡಿದೆ. ನೀವು ಅದಕ್ಕೆ ಏನು ಮಾಡ್ತಿದ್ದೀರಾ? ಬೆಂಬಲ ಬೆಲೆಗಳನ್ನ ಕೊಡಿ. ನೀವು ಏನಕ್ಕೆ ನೀವು ಪ್ರತಿಯೊಂದು ವಿಚಾರದಲ್ಲಿ ಒಂದು ಅಭಿವೃದ್ಧಿ ಯೋಜನೆಗಳಿಲ್ಲ. ನೀವು ಅದನ್ನ ಬಿಟ್ಟು ಮೋದಿ ಅವ್ರನ್ನ ನಾವು ಗೌರವಿಸ್ತೀವಿ, ಅದು ಬೇರೆ. ನೀವು ಸ್ಥಳೀಯವಾಗಿ ನಮ್ಮ ಪ್ರಾದೇಶಿಕ ಯೋಜನೆಗಳನ್ನ ಕೊಟ್ಟಿದ್ರೆ ಅದನ್ನ ಹೇಳಿ. ಅಶ್ವಿನ್, ಏನ್ ಗೊತ್ತಾ, ಬಿಜೆಪಿ ಕೂಡ ಸ್ಥಳೀಯವಾಗಿ ಇರೋಂತ ಆಡಳಿತ ವಿರೋಧಿ ಅಲೆ ಏನಿದೆ ಅದ್ರ ಮೇಲೆನೆ ಡಿಪೆಂಡ್ ಆಗಿರೋದು. ಅಂದ್ರೆ ನಿಮಗೆ 7 out of 7 ಇದೆ ಮಂಡ್ಯನಲ್ಲಿ. 7 ಕ್ಷೇತ್ರ ಇವತ್ತು ಬಿಜೆಪಿ JDS ತೆಕ್ಕೆನಲ್ಲಿ ಇರುವಂತದ್ದು. ಅಲ್ಲಿ ಸ್ಥಳೀಯವಾಗಿರುವಂತ ಆಡಳಿತ ವಿರೋಧಿ ಅಲೆ ಇದೆಯಾ? ಇದ್ದಿದ್ದೇ ಆದ್ರೆ ಅದನ್ನ ಯಾಕೆ ಇವರು ಒಂದು ರೀತಿಯಲ್ಲಿ ಪ್ರಯೋಗದ ರೀತಿನಲ್ಲಿ ಯಾಕೆ ಇವ್ರು ಬಳಸ್ಕೋಬಾರ್ದು? ಅದು ಆಗಿರೋದು 7ರಲ್ಲಿ ಒಂದು ಅವರು ಅವರ ಒಂದು ಭ್ರಷ್ಟಾಚಾರದ ಹಣದಿಂದ ಒಂದು ಒಬ್ಬರನ್ನ ಕಂಡುಕೋ. ನಾನು ಆಕ್ಚುಲಿ ನನಗೆ ಸಮಯ ಇಲ್ಲ, ಆಕ್ಚುಲಿ ನಾನು ಅದು ಒಂದು ಪ್ರಶ್ನೆ ಇಟ್ಕೊಂಡಿದ್ದೆ. ಇವತ್ತು ಸೇರಿರುವಂತ ಜನಸಂಖ್ಯೆ, ಆಮೇಲೆ ಅವತ್ತು ಗೆದ್ದಂತ KR ಪೇಟೆ ಕ್ಷೇತ್ರ, ಇದನ್ನ ಮಾನದಂಡವಾಗಿ ಇಟ್ಕೊಂಡು ನಾವು ಮುಂದಿನ ಚುನಾವಣೆಯನ್ನ ಪರಿಗಣಿಸಬಹುದಾ ಇವತ್ತಿಗೆ ಈ ಕ್ಷಣಕ್ಕೆ ಇಲ್ಲಿ ನಿಂತ್ಕೊಂಡು? ಬಟ್ ಅದು ಚರ್ಚೆಗೆ ಇವತ್ತು ಸಮಯ ಇಲ್ಲ. ರಮೇಶ್ ಬಾಬು ಅವರೇ, ಧನ್ಯವಾದ. ಆಲ್ವೇಸ್ ಅ ಪ್ಲೇಜರ್ ಸರ್. ಇಲ್ಲ ಇಲ್ಲ ಅಶ್ವಿನ್ ಅವರೇ, ಒಂದೇ ಒಂದು ಲೈನಲ್ಲಿ ಮುಗಿಸ್ಬಿಡ್ತೀನಿ. ಮೇಡಮ್ ಅವರು ಸನಾತನ ಧರ್ಮದ ಬಗ್ಗೆ ಮಾತಾಡಿದ್ರು. ತಾವು ಆಗಲೇ ವಾಲಿ ಸುಗ್ರೀವಾಜ್ಞ, ರಾಮನ ಬೆಟ್ಟ, ರಾಮನಗರ ಅಂತ ಹೇಳಿ ನಾನು ಒಪ್ಕೋತೀನಿ. ಸಚಿವ ಅಶ್ವಥ್ ನಾರಾಯಣ ಅವರೇ ವಾಲಿ ಸುಗ್ರೀವನ ಕೈ ಇಟ್ಕೊಂಡು ಕರ್ಕೊಂಬಂದಿದ್ದಲ್ಲಿ ಇಟ್ಕೊಂಡು ನೀವು ಓಟ್ ಕೇಳಿ ಜನ ನಿಮ್ಗೆ ಓಟ್ ಕೊಡ್ತಾರೆ. ಆಯಿತು, ಅಲ್ಲಿಗೆ ನಾನು ಚರ್ಚೆ ಮುಗಿಸ್ತೀನಿ. ಲಕ್ಷ್ಮಿ ಮೇಡಮ್, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಮೊದಲನೇ ಬಾರಿ ಬಂದಿದ್ದೀರಿ ಮತ್ತೊಮ್ಮೆ. ಥ್ಯಾಂಕ್ ಯು ಅಶ್ವಿನ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಈಗ ನನ್ನ ವೀಕ್ಷಕರು ಹೊಸದಾಗಿ ಒಂದಷ್ಟು ವ್ಯಾಖ್ಯಾನಗಳನ್ನ ತಿಳ್ಕೋಬೇಕಾಗಿದೆ. ಒಂದು, ಸ್ವಚ್ಛ ಆಡಳಿತ, ಇದನ್ನ ನಾವು ಮತ್ತೊಮ್ಮೆ ಮರು ವ್ಯಾಖ್ಯಾನ ಮಾಡಬೇಕಾಗಿದೆ. ಅಷ್ಟೇ ಅಲ್ಲದೆ ಪರಿವಾರವಾದ ರಾಜಕಾರಣ, ಇದರ ವ್ಯಾಖ್ಯಾನ ಕೂಡ ಬದಲಾಯಿಸಬೇಕಾಗಿದೆ. ಇದನ್ನ ನಾವು ಹೊಸದಾಗಿ ಬದಲಾಯಿಸಿದ ನಂತರ ನಾವು ನೀವು ಚರ್ಚೆ ಮಾಡೋಣ. ಇವತ್ತಿಗೆ ಇದಾಗಿತ್ತು ಟು ದ ಪಾಯಿಂಟ್ ಚರ್ಚೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ತೀರಿ News 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. To the point.